ಬದಾಮಿ ಕ್ಷೇತ್ರದ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು ಇಂದು ಕೋಲಾರ ಪ್ರವಾಸದಲ್ಲಿ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ ಆ ಘೋಷಣೆಯಿಂದ ಬದಾಮಿ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಮುಖಂಡರಿಗೂ ಅತೀವ ನೋವುಂಟು ಮಾಡಿದೆ ಕ್ಷೇತ್ರದಲ್ಲಿ ಸುಮಾರು 4.5 ವರ್ಷಗಳ ಕಾಲ ಶಾಸಕರಾಗಿ ಸುಮಾರು 4 ರಿಂದ 5000 ಕೋಟಿಗಳ ಅನುದಾನ ತಂದು ಪ್ರತಿಯೊಬ್ಬ ಜಾತಿಗೂ ಪ್ರತಿಯೊಂದು ಜಾತಿಗೂ ಸಮಾನತೆಯನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬರಿಗೂ ಕೈಲಾದಷ್ಟು ಸಹಾಯ ಸಹಕಾರವನ್ನು ನೀಡಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮಲಪ್ರಭಾ ನದಿಗೆ 12 ತಿಂಗಳು ಕೂಡ ನೀರನ್ನು ಹರಿಸುವಂಥ ಕೆಲಸ ಮಾಡಿದ್ದು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅಂಥವರು ಈ ನಮ್ಮ ಕ್ಷೇತ್ರವನ್ನು ಬಿಟ್ಟು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಬಹಳ ಅತ್ಯಂತ ನೋವಿನ ಸಂಗತಿ ನಾವು ಎಲ್ಲ ಮುಖಂಡರುಗಳು ಕಾರ್ಯಕರ್ತರು 2-3 ದಿವಸದಲ್ಲಿ ಸೇರಿ ನಾವು ಬೆಂಗಳೂರಿನ ಸಿದ್ದರಾಮಯ್ಯ ಸಾಹೇಬರ ನಿವಾಸಕ್ಕೆ ಧರಣಿಯನ್ನು ಮಾಡಿ ಅವರನ್ನು ಕ್ಷೇತ್ರಕ್ಕೆ ಕರೆದುಕೊಂಡು ಬರುವ ಬೇಡಿಕೆಯನ್ನು ಅವರ ಮುಂದೆ ಇಟ್ಟು ಅವ್ರನ್ನ ಮತ್ತೊಮ್ಮೆ ಮನವೊಲಿಸಿ ಈ ಕ್ಷೇತ್ರ ಬದಾಮಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಬೇಕು ಬದಾಮಿ ಕ್ಷೇತ್ರ